ಸುಮಾರು ವಿಚಾರಗಳ ಬಗ್ಗೆ ಸುಮಾರು ಜನರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದನ್ನೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಅದು ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರು ಜಮೀರ್ ಅವ್ರು ಹೇಳಿರ್ಬೇಕಲ್ಲ ನೋಡಿ. ನಾನು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವ. ನಾನು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ವಿಧಾನಸಭಾ ಕ್ಷೇತ್ರ ಬರ್ತದೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರ ಬರ್ತದೆ, 1 ಯಲಹಂಕ ವಿಧಾನಸಭಾ ಕ್ಷೇತ್ರ ಬರ್ತದೆ. ಅದರಿಂದ ಆದರೆ ನನ್ನ ವಿಧಾನಸಭಾ ಕ್ಷೇತ್ರ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ. ಅದರಿಂದ ನಂದು ಅಲ್ಲ ಹೇಳ್ತೀನಿ ಕೇಳಿ, ನಂದು ಸೀಮಿತವಾದಂಥ ಪಾತ್ರ ಅಂದರೆ ಪಕ್ಷ ಗೆಲ್ಲಬೇಕು ಅಂತಕ್ಕಂಥದ್ದು ಪಕ್ಷದ ಬಗ್ಗೆ ಮತ್ತೊಂದು ವಿಚಾರ ಎಲ್ಲ ಇದರಲ್ಲೂ ಜವಾಬ್ದಾರಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿ 8 ವಿಧಾನಸಭಾ ಕ್ಷೇತ್ರಗಳು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ, ಅವರ ಎಲ್ಲರ ಜವಾಬ್ದಾರಿ ಭಾಳ ಮುಖ್ಯ. ಅದರಿಂದ ಸೀಮಿತವಾಗಿ ನನ್ನ ಜವಾಬ್ದಾರಿ ಇರೋದರಿಂದ ನಾನು ಹೆಚ್ಚು ಈ ವಿಚಾರದಲ್ಲಿ ಹೇಳಲಿಕ್ಕೆ. ಈಗ ನೋಡಿ ನೋಡಿ, ಈಗ ಇದರಲ್ಲಿ ಜಾತಿ ಮತ್ತೊಂದು ಪ್ರಶ್ನೆ ಇಲ್ಲ. ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಇವರೆಲ್ಲರ ಒಂದು ಅಭಿಪ್ರಾಯ. ಅದರಿಂದ ಇಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಗೆಲುವಿನ ಲೆಕ್ಕಾಚಾರ, ಗೆಲುವಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು ಇದೆ ಪಕ್ಷದಲ್ಲಿ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡು ಮತ್ತು ನಾಯಕರು ತೀರ್ಮಾನ ಮಾಡ್ತಾರೆ. ಏನೇಳಿ ನೋಡಿ, ನನಗೆ ಈಗ ಬೆಳಗ್ಗಿಂದ ನಾನು ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಮುಷ್ಕರ ಏನಾಗ್ತಾ ಇದೆ ಆ ವಿಚಾರದಲ್ಲಿ ನಾನು ಸಭೆಯನ್ನು ಕರೆದಿದ್ದೆ. ಆ ಸಭೆ ಭಾಳಷ್ಟು ತಡವಾಗಾಯಿತು. ಆ ಸಭೆ ಮುಗಿಸಿ ನಾನು ಇಲ್ಲಿ ನೇರವಾಗಿ ಬಂದಿದ್ದೀನಿ. ನೀವು ಹೇಳ್ತಾ ಇರ್ತಕ್ಕಂಥ ಥ್ರೆಟ್ ಬಗ್ಗೆ ನಾನು ದಯವಿಟ್ಟು ನನಗೆ ಗೊತ್ತಿಲ್ಲ ವಿಚಾರ. ಆದರೆ ಇದುವರೆಗೂ ಕಾಲೇಜುಗಳಿಗೆ ಆ ಥರ ಥ್ರೆಟ್ ಬಂದಿರತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಆಗ್ಬೋದು, ಯಾರೂ ನನಗೆ ಮಾಹಿತಿ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ ಹೈವೋಲ್ಟೇಜ್ ಕ್ಷೇತ್ರ ಆಗ್ತಾ ಇದೆ, ಡಾಕ್ಟರ್ ಸುಧಾಕರ್ ಅವರು ಪ್ರಕಾರ ಕೇಳಿದ್ದಾರೆ ಅಂತ, ಹಾಗಾಗಿ ಏನು ತಂತ್ರ, ಯಾವ ರೀತಿ ಒಂದು ಎಲೆಕ್ಷನ್ ಎದುರಿಸ್ತೀರಾ ಅಂತ? ಈಗ ಸುಧಾಕರ್ ಅವರು, ನಾನು ಸುಧಾಕರ್ ಅಲ್ಲ, ಈಗ ಹೈ ವೋಲ್ಟೇಜ್ ಅಂದ್ರೆ ವೋಲ್ಟೇಜೇ ಇಲ್ವಲ್ಲ, ಹೋಯ್ತಲ್ಲ ಫ್ಯೂಸ್ ತೆಗೆದಾಕಿದೀವಲ್ಲ, ಇನ್ ಆಕ್ಸಿಡೆಂಟ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬನ್ನಿ. ಫ್ಯೂಸ್ ತೆಗೆದಾಕಾಯ್ತಲ್ಲ, ನಮ್ಮ ಪ್ರದೀಪೇಶ್ವರ ಫ್ಯೂಸ್ ಎತ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಜೋಬಿಯಲ್ಲಿ.